ಒಂದ್ ನಿಮಿಷ ನಿಂತ್ಕೊಳ್ಳಿ. ಸಾರಿ, ಪೂಜೆಗ್ ಕರೆದು ಪ್ರಸಾದನೇ ಕೊಡದೆ ನಿಮ್ಮನ್ ವಾಪಸ್ ಕಳಿಸ್ತಾ ಇದೀನಿ. ದಯವಿಟ್ಟು ಎಲ್ಲರೂ ಒಳಗ್ ಬಂದು ಪ್ರಸಾದ ತಗೊಂಡ್ ಹೋಗ್ಬೇಕು. ನಾನ್ ಬರಲ್ಲ. ನಾನು ಇವಳ ಮನೇಲಿ ಒಂದ್ ತೊಟ್ಟು ನೀರು ಕುಡಿಯಲ್ಲ. ಪ್ರಸಾದದ ವಿಷಯದಲ್ಲಿ ಎಂತದೆ ನಿಂದು? ಹೇಳಿ, ಮಕ್ಕಳ ಎದುರುಗಡೆ ಚಿಕ್ಕವಳಾಗ್ಬಿಡ. ನಡೀರಿ ನಡೀರಿ. ಬನ್ನಿ ಬನ್ನಿ. ಸರು, ಇನ್ನೊಂದು ತಗೊಂತೀನಿ. ಅಯ್ಯೋ ತಗೋ. ಇದರಲ್ಲಿ ಪ್ರಸಾದ ಇದೆ, ಇದನ್ನ ಅರುಂಧತಿ ಮೇಡಮ್ಗೆ ಮನೇಲಿರೋ ಎಲ್ಲರಿಗೂ ಕೊಟ್ಬಿಡಿ. ತಿನ್ನೋಕೆ ಹುಟ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಯಾಕೋ ವಾಸ್ತು ಸರಿ ಇಲ್ಲ ಅನ್ಸುತ್ತೆ. ಕೊಡಣ್ಣ. ಬಾಯ್ ಬಾಯ್. ಬರ್ತೀನಿ. ಬಾಯ್ ಸ್ವರೂಪ್. ಎಲ್ಲ ಹುಟ್ಟೋದ್ರಿ ಇವರಿಬ್ರು? ಏನಣ್ಣ ಇದು? ಪ್ರಸಾದದೊಳಗಡೆ ಬ್ಲ್ಯಾಕ್ ಕವರ್ ಇದೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಭರತ್. ನೋಡ್ತೀನಿ. ನನ್ನ ಮಿಸ್ ಮಾಡ್ಕೋತಿದ್ದೆ ಕರ್ಣ. ಹೊಸ ಆಟದ ಜೊತೆಗೆ ಬೇಗ ವಾಪಸ್ ಬರ್ತೀನಿ. ಆಟ ಇನ್ಮೇಲೆ ಇನ್ನಷ್ಟು ಮಜವಾಗಿರುತ್ತೆ. ಏನಣ್ಣ ಇದರ ಅರ್ಥ? ಇದರ ಅರ್ಥ ಏನು ಅಂತ ಆಮೇಲೆ ಯೋಚನೆ ಮಾಡ್ಬೋದು ಭರತ್. ಆದ್ರೆ ನಾವ್ ಇಷ್ಟೊಂದು ಅಲರ್ಟ್ ಆಗಿದ್ರು, ಬ್ಲ್ಯಾಕ್ ರೋಸ್ ಅದ್ ಹೇಗ್ ಒಳಗ್ ಬಂದು ಪ್ರಸಾದದೊಳಗೆ ಇದನ್ನ ಇಟ್ಬಹುದಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೌದಣ್ಣ, ನಮ್ಮ ಹುಡುಗರು ಆಗ್ಲಿಂದ ಹೊರಗಡೆ ವಾಚ್ ಮಾಡ್ತಾನೆ ಇದ್ದಾರೆ. ಮತ್ತೆ ಮನೆಯೊಳಗಡೆ ಬೇರೆ ಯಾರು ಬಂದಿದ್ದನ್ನು ನಾವು ನೋಡ್ಲಿಲ್ಲ. ಹೇಗಣ ಸಾಧ್ಯ ಇದು? ಕರ್ಣ, ಏನಾಯ್ತು? ಯಾಕಿಬ್ರು ಇಲ್ಲಿ ನಿಂತಿದ್ದೀರಾ? ಏನ್ರ ಬಗ್ಗೆ ಮಾತಾಡ್ತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್? ಏನು ಇಲ್ಲ ಸಾಹಿತ್ಯ, ತೊಂದ್ರೆ ಏನಿಲ್ಲ. ಅದು ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು, ಮಾತಾಡೋಣ ಅಂತ ಬಂದೆ. ಹಾಗೆ ಪ್ರಸಾದನು ತುಂಬಾ ಚೆನ್ನಾಗಿತ್ತು ಅಂತ ಮಾತಾಡ್ಕೊಂತ ಇದ್ವಿ ಅಲ್ವಾ ಭರತ್?
ಹೌದೌದು ಪ್ರಸಾದ ಸಕ್ಕ ಟೇಸ್ಟಿ ಆಗಿದೆ. ಹಾಗಂತ ಡಬ್ಬಿಲಿರೋದನ್ನ ನೀವೇ ತಿಂದು ಖಾಲಿ ಮಾಡ್ಬಿಡಿ, ಮನೇಲಿರೋರು ಎಲ್ರಿಗೂ ತಗೊಂಡೋಗಿ ಕೊಡ್ಬೇಕು. ಸರಿ ಸಾಹಿತ್ಯ, ಖಂಡಿತ ಮನೇಲಿರೋರು ಎಲ್ರಿಗೂ ಕೊಡ್ತೀವಿ. ಸರಿ ಕರ್ಣ, ನಮ್ಮ ಮನೆಗೆ ಹಬ್ಬಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್. ನೋ ಪ್ರಾಬ್ಲಮ್. ಬನ್ನಿ, ನಿಮ್ಮ ಅತ್ತೆ ನಿಮ್ಗೋಸ್ಕರ ಕಾರ ಹತ್ರನೇ ಕಾಯ್ತಿದ್ದಾರೆ, ಬನ್ನಿ ಹೋಗೋಣ. ಹಾ, ನಾವು ಬರ್ತೀವಿ ಸಾಹಿತ್ಯ, ನೀವು ನಡೀರಿ. ಸ್ವರೂಪ್ ಏನ್ ಕಣ, ನಿನಗೆ ಯಾವುದೇ ರೀತಿ ಅನುಮಾನ ಬರೋ ಹಾಗೆ ಯಾರಾದರೂ ನಡ್ಕೊಂಡ್ರೆ, ಅಂಥ ಘಟನೆಗಳೇನಾದರೂ ನಡೆದ್ರೆ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ ಹೇಳಬೇಕು. ಅಂದರೆ ಯಾವ ರೀತಿ ಕಣ, ಅಂಥದ್ದೇನಾಯ್ತೀಗ? ಯಾರಿಂದಾದರೂ ಪ್ರಾಬ್ಲಮ್ ಆಗೋ ಥರ ಇದೆಯಾ? ಹಾಗೇನಿಲ್ಲ ಸ್ವರೂಪ್, ಆದರೆ ನಾನು ಹೇಳಿದ್ದನ್ನು ನೆನ್ಪಿಟ್ಕೊ, ಯಾವುದೇ ಕಾರಣಕ್ಕೂ ಇದನ್ನ ನೆಗ್ಲೆಕ್ಟ್ ಮಾಡು. ಎಸ್ಪೆಷಲಿ ಸಾಹಿತ್ಯ ಅವ್ರ ಮೇಲೆ ಯಾವಾಗ್ಲೂ ಒಂದು ಕಣ್ಣಿಟ್ಟಿರು. ಏನೇ ಆದ್ರೂ ನನಗೆ ಫೋನ್ ಮಾಡೋದನ್ನ ಮಾತ್ರ ಮರಿಬೇಡ. ಸರಿ ಕರ್ಣ, ನಾವಿನ್ನು ಹೊರಡ್ತೀವಿ. ಭರತ್, ಬ್ರಹ್ಮಕುಮಾರ್ಗೆ ಹೇಳಿದ್ಯಲ್ವಾ ಸಾಹಿತ್ಯ ಅವ್ರ ಮನೆ ಸುತ್ತ ಹುಡುಗರನ್ನ ಇಟ್ಟು ವಾಚ್ ಮಾಡ್ಸೋದಕ್ಕೆ? ಹೌದಣ್ಣ, ಹುಡುಗರು ಬೆಳಗ್ಗೆಯಿಂದ ವಾಚ್ ಮಾಡ್ತಾನೆ ಇದ್ದಾರೆ. ಅವ್ರು ಇಲ್ಲೇ ಇರ್ರಿ, ಏನೇ ಅನುಮಾನ ಬಂದ್ರು ನನಗೆ ಇನ್ಫಾರ್ಮ್ ಮಾಡ್ಲಿ. ಸರಿ ಅಣ್ಣ. ಎಲ್ ಹೊಟ್ಟೋಗಿದ್ರಿ ಇಬ್ರು? ಲೇಟ್ ಆಗ್ತಾ ಇದೆ, ಬನ್ನಿ ಮನೆಗೆ ಹೋಗೋಣ. ಅದೇ ನಾವು ನಮ್ಮ ಕಾರಲ್ಲೇ ಬರ್ತೀವಿ. ಮಾಮ್, ಡೂರ್ ಜೊತೆ ಬರಲಾ? ರೀ, ಕಾಫಿ ಅಲ್ಲಿ ಇಡು. ಯಾಕ್ರಿ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ತಲೆಯಲ್ಲಿ ನೂರಾರು ಓಡ್ತಿರುತ್ತೆ, ಎಲ್ಲ ನಿಂಗೆ ಹೇಳ್ಬೇಕಾ? ನನ್ನ ತಲೆಯಲ್ಲೂ ನೂರಾರು ಯೋಚನೆಗಳು ರೀ, ಹೇಳ್ಕೊಳ್ಳೋಕು ಆಗ್ತಾ ಇಲ್ಲ, ಹೇಳದೆ ಇರೋಕು ಆಗ್ತಾ ಇಲ್ಲ. ಚಾಡಿ ಹೇಳ್ತೀನಿ ಅಂತ ಅನ್ಕೋಬೇಡಿ, ಸಾಹಿತ್ಯ ಹೀಗ್ ಮಾಡಬಾರ್ದಿತ್ತು ರೀ. ಅಲ್ಲ, ನೀವಷ್ಟು ಸ್ಪಷ್ಟವಾಗಿ ಹೇಳಿ ಹೋಗಿದ್ದೀರ ಕರ್ಣನ್ ಮನೆಯವ್ರನ್ನ ಕರೆಯೋದು ಬೇಡ ಅಂತ. ಆದ್ರೂ ನಿಮ್ ಮಾತಿಗೆ ಕವಡೆ ಕಿಮ್ಮತ್ತು ಕೊಡದೆ ಅವ್ರನ್ನೆಲ್ಲ ಕರೆದೆ ಬಿಟ್ಲಲ್ಲ, ಎಷ್ಟು ಅಹಂಕಾರ ಇರ್ಬೇಕು ರೀ ಅವಳಿಗೆ? ಅಲ್ಲ ಅಯ್ಯೋ, ಅವಳು ಕರೆದಿದ್ರಲ್ಲಿ ನನ್ಗೇನು ಬೇಜಾರಿಲ್ಲ ಅಂತ ಇಟ್ಕೊಳ್ಳಿ, ಆದ್ರೂ ನಿಮ್ಗೊಂದ್ ಮಾತು ತಿಳಿಸ್ಬೇಕಿತ್ತಲ್ವಾ? ಪೂಜೆ ಮಾಡುವಾಗ್ಲೂ ಅಷ್ಟೇ ರೀ, ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣಮ್ಮ, ನಿಮ್ ಚಿಕ್ಕಪ್ಪ ಇನ್ನೇನ್ ಬಂದ್ಬಿಡ್ಬಹುದು ಅಂತ ಹೇಳಿದ್ರೆ ನನ್ ಮಾತೇ ಕೇಳಲಿಲ್ಲ. ನಾನಂತೂ ಅಪ್ಪ ಬರ್ದೆ ಪೂಜೆಗ್ ಬರಲ್ಲ ಅಂತಾನೆ ಕೂತಿದ್ದೆ ಅಪ್ಪ. ಆದ್ರೆ ಸಾಹಿತ್ಯಕ್ಕ ಏನಂದ್ಲು ಗೊತ್ತಾ, ನಿಮ್ ಅಪ್ಪ ಬರ್ದೇನೆ ಪೂಜೆ ನಡೀತಿದೆ, ಇನ್ ನೀನ್ ಬರ್ದೇ ಇದ್ರೆ ಪೂಜೆ ನಿಲ್ಲುತ್ತಾ ಅಂತ ನನ್ನ ಕೇಳಿದ್ಲಪ್ಪ. ಯಾಕೋ ಇತ್ತೀಚೆಗೆ ಸಾಹಿತ್ಯ ತುಂಬಾ ಬದ್ಲಾಗಿದ್ದಾಳೆ ರೀ, ಮೊದ್ಲಿನ ಸಾಹಿತ್ಯ ಅಲ್ವೇ ಅಲ್ಲ. ನಾನು ನೋಡಮ್ಮ ಪುಟ್ಟ, ಈ ಮನೆಗೆ ಒಂದ್ ರೀತಿ ನೀತಿ ಅಂತ ಇದೆ. ಈ ಮನೆ ಯಜಮಾನ ಅನ್ನಿಸ್ಕೊಂಡವನು ಪೂಜೆಗ್ ಬರ್ದೆ ಪೂಜೆ ಮಾಡ್ಬಾರ್ದಮ್ಮ ಅಂತ ಹೇಳೋಕ್ ಹೋದ್ರೆ, ಚಿಕ್ಕಮ್ಮ ನೀವು ಸುಮ್ನೆ ಇರಿ, ಇದು ವಿಶ್ವನಾಥ್ ಮೇಷ್ಟ್ರ ಮನೆ, ನಾನು ಅವ್ರ ಮಗಳು,
ಈ ಮನೆಯಲ್ಲಿ ಯಾವ್ದು ಹೇಗೆ ನಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು, ನೀವು ಮಾತಾಡ್ಬೇಡಿ ಅಂತ ಎಲ್ರೆದ್ರಿಗೂ ಹೇಳ್ಬಿಟ್ಲು. ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತೇನ್ರಿ? ಈ ಮನೆ ಯಜಮಾನಿಯಾಗಿ ನನಗಷ್ಟು ಹೇಳೋ ಅಧಿಕಾರ ಇಲ್ವೇನ್ರಿ? ನನಗ್ ಗೌರವ ಕೊಡದೆ ಇದ್ರೆ ಬೇಡ ರೀ. ನೀವು ಅವಳ ಚಿಕ್ಕಪ್ಪ, ಅವಳ ಚಿಕ್ಕ ಮಗುವಿಂದ ಅವಳನ್ನ ಹೆಗಲ ಮೇಲೆ ಹೊತ್ತು ಸಾಕಿ ಬೆಳೆಸಿದವರು. ನಿಮ್ ಬಗ್ಗೆನಾದ್ರೂ ಒಂಚೂರು ಗೌರವ ಬೇಡವೇನ್ರಿ ಅವಳಿಗೆ? ನನ್ಗಂತೂ ಇದನ್ ನೋಡೋಕೆ ತುಂಬಾ ಕಷ್ಟ. ಇಲ್ಲಿ ಯಾಕೆ ನಿಂತಿದ್ದೀರಾ ಮೇಡಮ್? ಅದು ನನ್ಗೊಂದು ಅರ್ಜೆಂಟ್ ಕಾಲ್ ಬಂದಿತ್ತು, ಹಾಗಾಗಿ ಬಂದಿದ್ದೆ ಅಷ್ಟೇ. ಅದ್ ಹೇಗ್ ಮೇಡಮ್, ಕರ್ಣನ್ ಮನೆಯವ್ರು ಬಂದಾಗ್ಲೆಲ್ಲ ನಿಮ್ಗೊಂದು ಅರ್ಜೆಂಟ್ ಕಾಲ್ ಬರುತ್ತೆ, ಇಲ್ಲ ಅರ್ಜೆಂಟ್ ಕೆಲ್ಸ ಬರುತ್ತೆ, ಇಲ್ಲ ಏನೋ ಒಂದ್ ಆಗೇ ಆಗತ್ತೆ. ಹಾಗೇನಿಲ್ಲಮ್ಮ, ನಿಜವಾಗ್ಲೂ ಕಾಲ್ ಬಂದ್ ನಿಜವಾಗ್ಲೂ. ಏನ್ ನಿಜವಾಗ್ಲೂ ಮೇಡಮ್? ಯಾಕ್ ಮೇಡಮ್, ನನಗ್ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ಮನ್ನ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಎಷ್ಟೊಂದು ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಿಮ್ ಮನ್ಸು ಯಾವ್ದನ್ನ ನೋಡದೆ ಖುಷಿ ಪಡುತ್ತೆ, ಯಾವ್ದನ್ನ ನೋಡದೆ ಭಯ ಪಡುತ್ತೆ ಅಂತ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಭಯನ ಅಂಥದ್ದೇನಿಲ್ಲಮ್ಮ. ಯಾಕ್ ಮೇಡಮ್, ನಿಮ್ ಮನ್ಸಲ್ಲಿರೋ ಸತ್ಯದ ಮೇಲೆ ಈ ಸುಳ್ಳಿನ ಹೊದಿಕೆ ಹಾಕಿ ಯಾಕ್ ಮುಚ್ಚಿಡ್ತಿದೀರಾ? ನಾನು ನೋಡ್ತಾನೆ ಇದ್ದೀನಿ, ಕರ್ಣನ್ ಫ್ಯಾಮಿಲಿ ಮಕ್ಳು ಬಂದ್ರೆ ನಿಮ್ಗೇನೂ ಆಗಲ್ಲ, ಅವ್ರ ಜೊತೆ ತುಂಬಾ ಚೆನ್ನಾಗೇ ಇರ್ತೀರ. ಆದ್ರೆ ಅವ್ರ ಫ್ಯಾಮಿಲಿ ಹಿರಿಯರ್ ಬಂದ್ರೆ ತಪ್ಪಿಸ್ಕೊಂಡು ಓಡೋಗ್ತಾ ಇದೀರ. ಅವ್ರ ಕಣ್ಣಿಗೆ ಬೀಳ್ಬಾರ್ದು ಅಂತ ಹೋಗಿ ಬಚ್ಚಿಡ್ಕೋತಾ ಇದೀರ. ಮೇಡಮ್ ನನ್ನ ಹತ್ರ ಹೇಳಿ, ನಿಜವಾಗ್ಲು ನಿಮ್ ಬದುಕಲಿ ಅಂತದ್ ಏನಾಗಿದೆ? ಅದ್ ಯಾವ ಸತ್ಯನ ನನ್ನಿಂದ ಈ ಜಗತ್ತಿಂದ ಮುಚ್ಚಿಟ್ಟು ಬದುಕ್ತಾ ಇದೀರ ಅನ್ನೋದನ್ನ ಹೇಳಿ ಮೇಡಮ್, ಹೇಳಿ. ಇದು ಮೇಷ್ಟ್ರು ಮನೆ, ನಾನವ್ರ ಮಗಳು ಅಂತ ಸಾಹಿತ್ಯ ಹೇಳದ್ಲ? ಹೌದು ರೀ. ಎಷ್ಟು ಸೊಕ್ಕಿರ್ಬೇಕು, ನಿಮ್ಗಾದ್ರೂ ಒಂಚೂರು ಗೌರವ ಕೊಡ್ಬೇಡ್ವೇನ್ರಿ? ಅವ್ರಪ್ಪ ಒಬ್ರಿಗೆ ಮಾನ ಮರ್ಯಾದೆ ಗೌರವ ಇರೋ ತರ ಆಡಿದ್ಲಪ್ಪ, ನಂಗಂತೂ ತುಂಬಾ ಕೋಪನೆ ಬಂದ್ಬಿಡ್ತು. ಸರಿಯಾಗೆ ಹೇಳಿದಳಲ್ಲ, ಇದು ಮೇಷ್ಟ್ರು ಮನೇನೆ, ಇಲ್ಲಿರೋ ಪ್ರತಿಯೊಂದು ಇಟ್ಟಿಗೆ ಮೇಲೂ ನಮ್ಮ ಅಣ್ಣನ ಪರಿಶ್ರಮ ಇದೆ. ಅವನಿಂದನೇ ಈ ಮನೆಗೆ ಜನ ಮರ್ಯಾದೆ ಕೊಡೋದು, ಈ ಮನೆಯನ್ನ ಮರ್ಯಾದೆಯಿಂದ ನೋಡೋದು, ನಮ್ಮಣ್ಣನ ಮರ್ಯಾದೆಯನ್ನು ಎತ್ತಿ ಹಿಡಿಯೋ ಪ್ರತಿಯೊಂದು ಅರ್ಹತೆ ಸಾಹಿತ್ಯಂಗಿದೆ. ಅವಳು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅದ್ ಹಾಗಲ್ಲಪ್ಪ, ನೀವು ಮುಚ್ಚ್ರೆ ಬಾಯಿ, ಬಿಟ್ರೆ ಎಲ್ಲದಕ್ಕೂ ಸುಣ್ಣ ಬಣ್ಣ ಹಚ್ಚಿಬಿಟ್ಟು ಇಲಿ ಹೋಗಿದೆ ಅಂತಂದ್ರು ಹುಲಿ ಹೋಗಿದೆ ಅಂತ ಕತೆ ಕಟ್ಟೋದ್ರಲ್ಲಿ ಅಮ್ಮ ಮಗಳು ಬಹಳ ಎಕ್ಸ್ಪರ್ಟ್. ಮಾಡೋ ಕೆಲ್ಸ ಇಲ್ದವನು ಅದೇನೋ ಮಾಡ್ಕೊಂಡಂತೆ, ಹೋಗ್ರೆ ಸುಮ್ನೆ. ಆನೆ ಪಟಾಕಿ ಅಂತ ಹಚ್ಚಕ್ ಹೋದ್ವಿ, ತುಸ್ ಪಟಾಕಿ ಆಗೋಯ್ತು. ವಿಷ ಇರ್ಲಿ ಔಷಧಿನೇ ಇರ್ಲಿ, ನಾಲ್ಗೆಗೆ ಕಹಿಯಾಗೇ ಇರುತ್ತೆ ಗ್ರೀಷ್ಮ, ಆದ್ರೆ ಅದು ಹೊಟ್ಟೆಗಿಳಿದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮ ಅಪ್ಪನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು, ಅವರು ಹೊರಗಡೆ ಏನನ್ನು ತೋರಿಸ್ಕೊಳ್ಳೋದಿಲ್ಲ, ಆದ್ರೆ ಒಳಗೆ ಎಲ್ಲೆಲ್ಲಿ ಬೆಂಕಿ ಹತ್ಕೊಂಡಿರ್ಬೇಕೋ ಅಲ್ಲೆಲ್ಲ ಬೆಂಕಿ ಹತ್ಕೊಂಡಿರುತ್ತೆ. ಅದ್ ಹೇಗಮ್ಮ ಅಷ್ಟೊಂದು ನಂಬಿಕೆಯಿಂದ ಹೇಳ್ತಿದ್ಯಾ? ಬಾ ತೋರಿಸ್ತೇನೆ. ಯಾಕ್ ಮೇಡಮ್ ಸುಮ್ನಾಗ್ಬಿಟ್ರಿ, ಮಾತಾಡಿ. ನಿಮ್ ಮನ್ಸಲ್ಲಿ ಕೋರಿತಿರೋ ವಿಷಯಗಳನ್ನ ನನ್ ಜೊತೆ ಹಂಚ್ಕೊಳ್ಳಿ ಮೇಡಮ್. ನಿಮ್ ಮನ್ಸಲ್ಲೇ ಇಟ್ಕೊಂಡು ಎಷ್ಟು ಕೊರುತ್ತೀರ? ಈ ಜಗತ್ತಲ್ಲಿ ಪರಿಹಾರ ಇಲ್ದಿರೋ ಸಮಸ್ಯೆ ಯಾವುದೂ ಇಲ್ಲ ಅಂತ ನೀವೇ ನನಗೆ ಹೇಳ್ತಿದ್ರಿ. ಹೌದಮ್ಮ, ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರತ್ತೆ, ಆದ್ರೆ ಆ ಪರಿಹಾರಕ್ಕೆ ಕಾಲ ಕೂಡ ಬರ್ಬೇಕಲ್ವಾ? ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ದೆ ಮೇಡಮ್.
ಅದಕ್ ನಮ್ ಪ್ರಯತ್ನನೂ ಬೇಕಲ್ವಾ? ಸಾಹಿತ್ಯ ಪ್ಲೀಸ್, ನನ್ ಹಿಂದಿನ ಬದುಕಿನ ಬಗ್ಗೆ ಪ್ರಶ್ನೆ ಮಾಡೋದನ್ನ ಮೊದ್ಲು ಬಿಡು. ನಾನ್ ಇನ್ ಯಾವ್ದೇ ಪ್ರಶ್ನೆಗೆ ಉತ್ತರ ಕೊಡೋ ಪರಿಸ್ಥಿತಿ ಇಲ್ಲಮ್ಮ. ರಾಧಾ ಮೇಡಮ್, ಯಾವ ಪ್ರಶ್ನೆನೂ ಕೇಳ್ಬಿಡ ಅಂದ್ರೆ ಹೇಗೆ? ಇಷ್ಟು ವರ್ಷ ನಿಮ್ ಬದುಕಿನ ಬಗ್ಗೆ ನನ್ಗೆ ಯಾವ ಸುಳಿವು ಕೊಟ್ಟಿಲ್ಲ. ಇನ್ನು ಎಷ್ಟು ದಿನ ಅಂತ ನೀವ್ ಹೀಗೆ ಇರ್ತೀರಾ? ನನ್ನನ್ನ ಎಷ್ಟೋ ಸಲ ನಿಮ್ ಮಗಳು ಅಂತ ಕರೆದಿದ್ದೀರ. ನಿಮ್ಮ ಮಗಳಾಗಿ ನಿಮ್ ಮನ್ಸಲ್ಲಿ ಏನ್ ನೋವಿದೆ ಅಂತ ತಿಳ್ಕೊಳ್ಳೋ ಹಕ್ಕು ನನಗಿದೆ ಮೇಡಮ್. ರಾಧಾ ಮೇಡಮ್, ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಹೀಗ್ ಸುಮ್ಮನೆ ನಿಂತ್ಕೋಬೇಡಿ. ರಾಧಾ ಮೇಡಮ್, ರಾಧಾ ಮೇಡಮ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ರಾಧಾ ಮೇಡಮ್, ರಾಧಾ ಮೇಡಮ್, ಹೀಗ್ ಹೊರಟ್ರೆ ಹೇಗೆ? ನೋಡು ಸಾಹಿತ್ಯ, ಯಾವತ್ತು ನಡೆದು ಹೋಗಿರೋ ಕತೆಗಳು ಇವತ್ತಿನ ಜೀವನನ ಅಲ್ಲೋಲ ಕಲ್ಲೋಲ ಮಾಡತ್ತೆ ಎನ್ನುವುದಾದ್ರೆ ಅಂತ ಕತೆಗಳ ಬಗ್ಗೆ ಕೇಳಿ ಏನ್ ಪ್ರಯೋಜನ ಹೇಳು? ದಯವಿಟ್ಟು ಸಾಹಿತ್ಯ, ಇನ್ಮೇಲೆ ನನ್ನ ಹಿಂದಿನ ಬದುಕಿನ ಕತೆಗಳ ಬಗ್ಗೆ ಕೇಳೋದನ್ನ ನಿಲ್ಲಿಸ್ಬಿಡು ಪ್ಲೀಸ್. ನೀವ್ ನಡೀರಿ ಸರ್ ಪೂರ್ಣ ಪ್ರಜ್ಞೆಯಲ್ಲಿ. ಒಟ್ಟಿಗೆ ಖಂಡಿತ ಬಿಡಲ್ಲ ಮೇಡಮ್. ನೀವು ನನ್ ಟೀಚರ್. ನನ್ ಟೀಚರ್ ಅಷ್ಟೇ ಅಲ್ಲ, ನಾನ್ ಕಷ್ಟದಲ್ಲಿದ್ದಾಗ ನನ್ ಜೊತೆ ನಿಂತ ಮಾರ್ಗದರ್ಶಿ, ನನ್ನ ಸ್ನೇಹಿತೆ, ನನ್ನ ರೋಲ್ ಮಾಡೆಲ್ ನೀವು. ನಿಮ್ಮಿಂದ ನಾನು ಎಷ್ಟೋ ಬದುಕಿನ ಪಾಠಗಳನ್ನ ಕಲಿತ. ಇವಾಗ ನಿಮ್ ಬದುಕಿನ ಸಮಸ್ಯೆನ ಸರಿ ಮಾಡೋ ಸಮಯ ಬಂದಿದೆ. ನಿಮ್ಮ ಕರ್ಣನ ಮಧ್ಯೆ ಇರೋ ಎಲ್ಲಾ ತೊಂದರೆಗಳನ್ನ ದೂರ ಮಾಡಿ ನಿಮ್ಮಿಬ್ರನ್ನ ಒಂದ್ ಮಾಡೆ ಮಾಡ್ತೀನಿ. ಹಾಗಂತ ನಾನು ಗಣೇಶನಿಗೆ ಪ್ರತಿಜ್ಞೆ ಮಾಡಿದೀನಿ ಮೇಡಮ್. ಅದು ನಿಮ್ ವಿದ್ಯಾರ್ಥಿಯಾಗಿ ನಾನ್ ನಿಮಗ್ ಕೊಡ್ತಿರೋ ಗುರುದಕ್ಷಿಣೆ. ನಾನ್ ಕರ್ಣ ಅವ್ರ ಮನೆಯವ್ರನ್ನ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೀನಿ. ಹೀಗಾಗಿರೋದೆ ಸಾಕು, ಮತ್ತೇನೋ ಮೈಮೇಲೆ ಹೇಳ್ಕೊಂಡು ಹಬ್ಬದ ಖುಷಿನ ಹಾಳು ಮಾಡ್ಕೊಳ್ಳೋದು ಬೇಡ. ನಾವೆಲ್ಲ ಇದೀವಲ್ಲಮ್ಮ, ನಾವೆಲ್ಲ ಸೇರ್ಕೊಂಡು ಖುಷಿಯಿಂದ ಹಬ್ಬ ಮಾಡೋಣ ಬಿಡು. ಇತ್ತೀಚೆಗೆ ಸಾಹಿತ್ಯ ತುಂಬಾ ಬದಲಾಗಿದ್ದಾಳೆ ರೀ. ಮೊದ್ಲಿನ ಸಾಹಿತ್ಯ ಅಲ್ವೇ ಅಲ್ಲ. ನಿನ್ಗೆ ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ನಲ್ಲ, ಇದಿಟ್ಕೊಳ್ಳಿ, ಹೊರಡ್ಬಿಡ್ತಾರೆ, ಕರೆದು ಬರ್ತೀನಿ. ಅವಳು ಚಿಕ್ಕ ಮಗುವಿಂದ ಅವಳನ್ನ ಹೆಗಲ ಮೇಲೆ ಹೊತ್ತು ಸಾಕಿ ಬೆಳೆಸಿದವ್ರು. ನಿಮ್ ಬಗ್ಗೆನಾದ್ರೂ ಒಂಚೂರು ಗೌರವ ಬೇಡವೇನ್ರಿ ಅವಳಿಗೆ? ಇದೇನಮ್ಮ ಅಪ್ಪ ಕುಡಿತಾ ಕೂತಿದ್ದಾರೆ? ನಿಮ್ಮಪ್ಪ ಮನೇಲಿ ಕೂತ್ಕೊಂಡು ಕುಡಿದು ಎಷ್ಟು ದಿನ ಆಯ್ತು ಅಂತ ನೆನಪಿದ್ಯಾ? ಇವತ್ತು ಕೂತ್ಕೊಂಡು ಕುಡಿತಿದ್ದಾರೆ ಅಂತ ಅಂದ್ರೆ ಏನದ್ರ ಅರ್ಥ? ನಾವು ಬಿಟ್ಟಿರೋ ಹುಳ ಅವ್ರ ತಲೆ ಕೊರೆಯಕ್ ಶುರು ಮಾಡಿದೆ ಅಂತಾನೆ ಅರ್ಥ. ಅದೇ ಮತ್ತೆ ಅವ್ರ ಮನೇಲಿ ಕೂತ್ಕೊಂಡು ಕುಡಿಯೋದ್ರಿಂದ ಇವತ್ತು ನನಗಾದಷ್ಟು ಸಂತೋಷ ಇನ್ ಯಾವತ್ತೂ ಆಗಿಲ್ಲ. ಥರಾನೇ ಬೇಕಾದ್ರೆ ಇನ್ನು ಹತ್ತು ಸಲ ಕುಡಿನಿ. ಆದ್ರೆ ಸಾಹಿತ್ಯನ ಬಗ್ಗೆ ಅವ್ರಿಗಿರೋ ನಂಬಿಕೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡಿ, ಅಷ್ಟು ಸಾಕು ನನ್ಗೆ. ಹೊಸ ಆಟದ ಜೊತೆಗೆ ಬೇಗ ವಾಪಸ್ ಬರ್ತೀನಿ. ಚೇನ್ ಮಾಡಕ್ ಹೊರಟಿದ್ದಾನೆ ಇವನು. ಡೂಡ್, ಯಾಕೋ ಈ ಬ್ಲಾಕ್ ರೋಸು ದಿನದಿಂದ ದಿನಕ್ಕೆ ನಮ್ ಹತ್ತಿರಕ್ಕೆ ಬರ್ತಿದ್ದಾನೆ ಅನಿಸ್ತಿದೆ. ಎಲ್ಲಾ ಕಡೆ ಆಕ್ಸಸ್ ಇದೆ ಅಂದ್ರೆ ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಡೂಡ್? ಅವ್ನು ನನಗೇನಾದ್ರೂ ಮಾಡೋದಕ್ ಬರ್ತಾನೆ ಅಂದ್ರೆ ಪರವಾಗಿರ್ಲಿಲ್ಲ ಅದು. ಆದ್ರೆ ಇವಾಗ ಅವನು ಸಾಹಿತ್ಯ ಅವ್ರನ್ನ ಟಾರ್ಗೆಟ್ ಮಾಡೋದಕ್ ಬರ್ತಿದ್ದಾನೆ. ಅವ್ರಿಗೇನಾದ್ರೂ ಆದ್ರೆ ಅನ್ನೋದೇ ನನ್ನ ಟೆನ್ಷನ್. ಹೌದಣ್ಣ, ನಾವ್ ಇಲ್ಲಿದ್ಕೊಂಡೆ ಸಾಹಿತ್ಯ ಅವ್ರಿಗೆ ಏನು ಮಾಡದೇ ಇರೋ ಹಾಗೆ ತಡಿಯೋದ್ ಕಷ್ಟ.
ಹಲೋ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಹಲೋ ಮಾತಾಡಿ. ನೀನು ನೀನ್ ಬ್ಲ್ಯಾಕ್ ರೋಸ್ ತಾನೆ? ಏಯ್ ಯಾರ ನೀನು? ಹಿಂದ್ಗಡೆ ನಿಂತ್ಕೊಂಡು ಆಟ ಆಡೋದಕ್ಕೆ ನಾಚಿಕೆ ಆಗಲ್ವೇನೋ ನಿನಗೆ? ನಿನಗೆ ಸಿಟ್ಟಿರೋದು ನನ್ನ ಮೇಲೆ ತಾನೆ. ಯಾಕೋ ಸಾಹಿತ್ಯ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಹೋಗ್ತಿದ್ಯಾ? ನಿನಗೆ ಫೈಟ್ ಮಾಡ್ಬೇಕು ಅಂತಿದ್ರೆ ಬಾ, ನನ್ನ ಜೊತೆ ಫೈಟ್ ಮಾಡು. ಅದು ಬಿಟ್ಟು ನಿನಗೆ ಸಂಬಂಧನೇ ಇಲ್ದೇ ಇರೋ ಸಾಹಿತ್ಯ ಅವ್ರ ವಿಷಯಕ್ಕೆ ಹೋಗ್ಬೇಡ. ಏಯ್ ಧೈರ್ಯ ಇದ್ರೆ ನನ್ನ ಎದುರು ಬಾರ, ನನ್ನ ಕೈ ಸಿಗೋ ನೀನು ಒಂದ್ಸಲ. ಏಯ್ ಬರಲೇ.